ಒಬ್ಬ ಮನುಷ್ಯನನ್ನು ತಲೆಕೆಳಗೆ ಮಾಡಿ ಗರಗಸದಿಂದ ಮಧ್ಯದಲ್ಲಿ ಕೊಯ್ದು ಎರಡು ಭಾಗಗಳಾಗಿ ಮಾಡುವ ಶಿಕ್ಷೆಯಿಂದ ಹಿಡಿದು ಮನುಷ್ಯ ಬದುಕಿರುವಾಗಲೇ ಅವನ ಚರ್ಮವನ್ನು ಸುಲಿದು ಬೇರೆ ಮಾಡುವ ಶಿಕ್ಷೆಯವರೆಗೆ ಚರಿತ್ರೆಯಲ್ಲಿರುವ 10 ಪುರಾತನ ಶಿಕ್ಷೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಸಾಧಾರಣವಾಗಿ ಸಿನಿಮಾಗಳಲ್ಲಿ ಉಗುರುಗಳನ್ನು ಎಳೆಯುವುದು, ಹೊಟ್ಟೆಯ ಮೇಲೆ ಇಲಿಗಳನ್ನು ಬಿಟ್ಟು ಅದರ ಮೇಲೆ ಒಂದು ಟಬ್ ಇಡುವುದು ಇಂತಹ ಶಿಕ್ಷೆಗಳನ್ನು ನೀವು ನೋಡಿರುತ್ತೀರ. ಆದರೆ ನಮ್ಮ ರಾಜರ ಕಾಲದಲ್ಲಿ ನಿಜವನ್ನು ಪಾಪಿಗಳ ಬಾಯಿಯಿಂದ ಹೇಳಿಸುವುದಕ್ಕೆ, ಗೂಢಾಚಾರಿಗಳನ್ನು ಶಿಕ್ಷಿಸುವುದಕ್ಕೆ, ತಪ್ಪು ಮಾಡಿದವರನ್ನು ಹಿಂಸಿಸುವುದಕ್ಕಾಗಿ ಊಹಿಸಿಕೊಳ್ಳುವುದಕ್ಕೆಯೇ ಎಷ್ಟೋ ಭಯಂಕರವಾದ ವಿಧಾನಗಳನ್ನು ಬಳಸುತ್ತಿದ್ದರು. ಈ ಶಿಕ್ಷೆಗಳ ವಿಧಾನಗಳು ಎಷ್ಟು ಭಯಂಕರವಾಗಿದ್ದವೆಂದರೆ, ಯಾರ ಬಾಯಿಂದಾದರೂ ನಿಜ ಹೇಳಿಸಬೇಕು ಅಂದರೆ ಅವರನ್ನು ಶಿಕ್ಷಿಸಬೇಕಾಗಿಲ್ಲ, ಅವರ ಮುಂದೆ ಬೇರೆಯವರನ್ನು ಶಿಕ್ಷಿಸಿದರೆ ಸಾಕು, ಅದನ್ನು ನೋಡಿಯೇ ಇವರು ನಿಜ ಹೇಳಿಬಿಡುತ್ತಾರೆ. ಸೊ ಅಂತಹ 10 ಪುರಾತನ ಶಿಕ್ಷೆಗಳು ಯಾವುವು ಎಂದು ನೋಡೋಣ, ಬನ್ನಿ. ನಂಬರ್ 10, ಬ್ರೇಜನ್ ಬುಲ್. ಅಥೆನ್ಸ್ ಎಂಬ ನಗರದ ಫ್ಯಾಲರಿಸ್ ಎಂಬ ರಾಜ ಈ ಶಿಕ್ಷೆಯ ವಿಧಾನವನ್ನು ಬಳಸುತ್ತಿದ್ದ. ಕಂಚಿನಿಂದ ಮಾಡಲಾದ ಒಂದು ದೊಡ್ಡ ಎತ್ತಿನ ರೂಪದಲ್ಲಿ ಒಂದು ಟೊಳ್ಳಾದ ವಿಗ್ರಹವನ್ನು ತಯಾರು ಮಾಡಿಸಿದನು. ಅದಕ್ಕೆ ಒಂದು ಬಾಗಿಲು ಕೂಡ ಇರುತ್ತದೆ. ಅದರಲ್ಲಿ ಒಬ್ಬ 7 ಅಡಿ ಮನುಷ್ಯ ಕೂಡ ಆರಾಮಾಗಿ ಮಲಗಬಲ್ಲ. ನಂತರ ಆ ವಿಗ್ರಹಕ್ಕೆ ಹೊಟ್ಟೆಯ ಕೆಳಗಡೆ ಬೆಂಕಿ ಹಚ್ಚಲಾಗುತ್ತದೆ. ಆಗ ಆ ವಿಗ್ರಹದ ಒಳಗೆ ಇರುವ ಮನುಷ್ಯ ಏನಾಗಿರುತ್ತಾನೆ ನೀವೇ ಯೋಚನೆ ಮಾಡಿ. ಒಳಗೆ ಇರುವ ಮನುಷ್ಯನ ಕಿರುಚಾಟ ಆ ಎತ್ತಿನ ಬಾಯಿಯಿಂದ ಹೊರಗೆ ಬರುತ್ತದೆ. ಅದು ಕೂಡ ಒಂದು ದೊಡ್ಡ ಎತ್ತು ಸೌಂಡ್ ಮಾಡುವ ಹಾಗೆಯೇ ಕೇಳಿಸುತ್ತದೆ. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ, ಈ ವಿಗ್ರಹವನ್ನು ತಯಾರಿಸಿದವನನ್ನು ಕೂಡ ಆ ರಾಜ ಇದರಲ್ಲಿ ಇಟ್ಟು ಸುಟ್ಟು ಹಾಕಿದನಂತೆ. ನಂಬರ್ 9, ಸಾವಿಂಗ್. ಪ್ರಪಂಚದಲ್ಲಿ ಬಹಳ ಜನ ರಾಜರು ಈ ಶಿಕ್ಷೆಯ ವಿಧಾನ ಯೂಸ್ ಮಾಡಿದ್ದಾರೆ. ಒಬ್ಬ ಮನುಷ್ಯನನ್ನು 2 ಸ್ತಂಭಗಳ ಮಧ್ಯೆ ನಿಲ್ಲಿಸಿ ಅವನ ಕಾಲುಗಳು ಮತ್ತು ಕೈಗಳನ್ನು ಸ್ತಂಭಗಳಿಗೆ ಕಟ್ಟಿ ತಲೆಯಿಂದ ಕೆಳಗೆ ಗರಗಸದಿಂದ ಕೊಯ್ದು 2 ಭಾಗಗಳಾಗಿ ಮಾಡುತ್ತಿದ್ದರು. ಆದರೆ ಹೀಗೆ ಮಾಡುವುದರಿಂದ ಆ ವ್ಯಕ್ತಿ ಬೇಗ ಸಾವನ್ನಪ್ಪಿ ಜಾಸ್ತಿ ಟಾರ್ಚರ್ ಅನುಭವಿಸುತ್ತಿಲ್ಲವೆಂದು ಈ ಪ್ರೊಸೆಸ್ನಲ್ಲಿ ಸಣ್ಣ ಚೇಂಜ್ ಮಾಡಿದ್ದಾರೆ. ಅದೇನೆಂದರೆ, ಈ ಬಾರಿ ಮನುಷ್ಯನನ್ನು ತಲೆಕೆಳಗೆ ಮಾಡಿ ಗರಗಸದಿಂದ ಮಧ್ಯದಿಂದ ಹಿಡಿದು ತಲೆಯವರೆಗೆ ಕೊಯ್ಯುತ್ತಿದ್ದರು. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯ ರಕ್ತವೆಲ್ಲ ತಲೆಯಲ್ಲಿ ಸೇರಿ ತನ್ನ ಹೃದಯ ತುಂಡಾಗುವವರೆಗೂ ಬದುಕಿರುತ್ತಾನೆ. ಅಂದರೆ ಕನಿಷ್ಠ 4 ಗಂಟೆಗಳ ಕಾಲ ಆ ವ್ಯಕ್ತಿ ಟಾರ್ಚರ್ ಅನುಭವಿಸಿ ಆಮೇಲೆ ಸಾಯುತ್ತಾನೆ. ನಂಬರ್ 8, ಸ್ಕ್ಯಾಫಿಸಮ್. ಒಬ್ಬ ವ್ಯಕ್ತಿಯನ್ನು ನೀರಿನಲ್ಲಿ ತೇಲುವ ಒಂದು ಟೊಳ್ಳಾದ ಪೆಟ್ಟಿಗೆಯಂತಹ ಮರದಲ್ಲಿ ಇರಿಸಿ ಅವನಿಗೆ ಹಾಲು ಮತ್ತು ಜೇನುತುಪ್ಪ ಕಲಿಸಿದ ಮಿಶ್ರಣವನ್ನು ಕುಡಿಸಿ ಉಳಿದ ಮಿಶ್ರಣವನ್ನು ಆ ವ್ಯಕ್ತಿಯ ಮೈಮೇಲೆ ಚೆಲ್ಲುತ್ತಿದ್ದರಂತೆ. ನಂತರ ಆತನನ್ನು ಒಂದು ಹಳ್ಳದಲ್ಲಿ ಬಿಡುತ್ತಿದ್ದರಂತೆ. ಹೀಗೆ ಮಾಡುವುದರಿಂದ 2 ಉಪಯೋಗಗಳು. ಮೊದಲನೆಯದು, ಈ ಮಿಶ್ರಣವನ್ನು ಕುಡಿಸುವುದರಿಂದ ಆ ವ್ಯಕ್ತಿಯನ್ನು ಹೆಚ್ಚು ಕಾಲ ಬದುಕುವ ಹಾಗೆ ಮಾಡುವುದು. ಇನ್ನು ಎರಡನೆಯದು, ಈ ಮಿಶ್ರಣದಿಂದ ಆತನಿಗೆ ವಾಂತಿ ಮತ್ತು ಮಲ ಹೊರಗಡೆ ಬಂದು ತನ್ನ ಶರೀರದ ಮೇಲೆಯೇ ನೊಣಗಳು ಮತ್ತು ಹುಳುಗಳು ತತ್ತಿಗಳನ್ನು ಇಡುವ ಹಾಗೆ ಮಾಡುವುದು. ಈ ರೀತಿ ಬಂದ ಲಾರ್ವ ಈ ವ್ಯಕ್ತಿ ಬದುಕಿರುವಾಗಲೇ ತನ್ನ ದೇಹವನ್ನು ಡಿಕಂಪೋಸ್ ಮಾಡುತ್ತದೆ. ಲಿಟ್ರಲಿ ಆತ ಬದುಕಿರುವಾಗಲೇ ಆತನ ದೇಹ ಕೊಳೆತು ಹೋಗುವುದನ್ನು ಗಮನಿಸುತ್ತಿರುತ್ತಾನೆ. ಈ ರೀತಿ ಕನಿಷ್ಠ 17 ದಿನಗಳವರೆಗೆ ನರಕ ಅನುಭವಿಸಿ ನಂತರ ಸಾವನ್ನಪ್ಪುತ್ತಾನೆ. ನಂಬರ್ 7, ಚೈನೀಸ್ ಬ್ಯಾಂಬೂ. ಕೆಲವು ಜಾತಿಯ ಬ್ಯಾಂಬೂ ಗಿಡಗಳು ದಿನಕ್ಕೆ 3-4 ಅಡಿ ಬೆಳೆಯುತ್ತವೆ. ಈ ನೇಚರ್ ಫೆನಾಮಿನವನ್ನು ಚೈನೀಸ್ ಟಾರ್ಚರ್ ಮಾಡುವುದಕ್ಕೆ ಉಪಯೋಗಿಸುತ್ತಿದ್ದರಂತೆ. ಸುಮಾರು 4 ಅಡಿ ಉದ್ದವಿರುವ ಬ್ಯಾಂಬೂ ಮೇಲಿನ ಭಾಗವನ್ನು ಚೂಪಾಗಿ ಕತ್ತರಿಸಿ ಅದರ ಮೇಲೆ ಒಬ್ಬ ವ್ಯಕ್ತಿಯನ್ನು ಮಲಗಿಸುತ್ತಿದ್ದರು. ಆ ಬ್ಯಾಂಬೂ ಬೆಳೆಯುವ ವೇಗಕ್ಕೆ ಆ ವ್ಯಕ್ತಿಯನ್ನು ಚುಚ್ಚಿಕೊಂಡು ಒಳಗಿನಿಂದ ಹೊರಗೆ ಬರುತ್ತದೆ. ನಂತರ ಬ್ಲೀಡಿಂಗ್ನಿಂದಾಗಿ ನಿಧಾನವಾಗಿ 3-5 ದಿನಗಳ ನಂತರ ಆ ವ್ಯಕ್ತಿ ಸಾಯುತ್ತಾನೆ. ನಂಬರ್ 6, ಫ್ಲೇಯಿಂಗ್. ಕ್ರಿಸ್ತಪೂರ್ವ 883ರಲ್ಲಿ 2ನೇ ಅಶುರ್ ನಸೀರ್ ಪಾಲ್ ಎಂಬ ರಾಜ ಬಂದಿಗಳನ್ನು ಅವರು ಬದುಕಿರುವಾಗಲೇ ಅವರ ಚರ್ಮವನ್ನು ಸುಲಿದು ಬೇರ್ಪಡಿಸುತ್ತಿದ್ದನಂತೆ. ಹೀಗೆ ಮಾಡಿದ ನಂತರವೂ ಕೂಡ ಆ ಬಂದಿಗಳು 1-3 ದಿನಗಳವರೆಗೆ ಬದುಕಿರುತ್ತಿದ್ದರಂತೆ. ನಂತರ ರಕ್ತದ ಕೊರತೆಯಿಂದ ಅಥವಾ ಇನ್ಫೆಕ್ಷನ್ಗಳಿಂದ ಅವರು ಸಾಯುತ್ತಿದ್ದರು. ಒಂದೇ ಒಂದು ಸಲ ಅವನ ನೋವು ಹೇಗಿರುತ್ತದೆ ಎಂದು ನೀವು ಊಹಿಸಿಕೊಳ್ಳಿ ನೋಡೋಣ. ನಂಬರ್ 5, ಬ್ರೇಕಿಂಗ್ ವೀಲ್. ಫ್ರಾನ್ಸ್ ಮತ್ತು ರೋಮ್ ದೇಶಗಳಲ್ಲಿ ಈ ವಿಧಾನಗಳನ್ನು ಉಪಯೋಗಿಸುತ್ತಿದ್ದರಂತೆ. ಈ ಶಿಕ್ಷೆ ಎಲ್ಲ ಶಿಕ್ಷೆಗಳ ವಿಧಾನಗಳಿಗಿಂತ ಬಹಳ ನೋವನ್ನುಂಟು ಮಾಡುವ ವಿಧಾನ.
ಒಂದು ಚಕ್ರಕ್ಕೆ ಮನುಷ್ಯನನ್ನು ಕಟ್ಟಿ ಆ ಚಕ್ರವನ್ನು ನಿಧಾನವಾಗಿ ತಿರುಗಿಸುತ್ತಾ ಒಂದು ದೊಡ್ಡ ಸುತ್ತಿಗೆಯಿಂದ ಆ ಮನುಷ್ಯನ ದೇಹದಲ್ಲಿರುವ ಎಲ್ಲ ಎಲುಬುಗಳನ್ನು ಅಂದರೆ ಮೂಳೆಗಳನ್ನು ಮುರಿದು ಬಿಡುತ್ತಿದ್ದರಂತೆ. ಆದರೆ ಸಾಯಿಸುತ್ತಿರಲಿಲ್ಲ. ನಂತರ ಊರಿನ ಹೊರಗಡೆ ಎಸೆಯುತ್ತಿದ್ದರು. ಆ ನರಕವನ್ನು ಅನುಭವಿಸುತ್ತಾ ಬಿಸಿಲಿನಿಂದ ಬರುವ ಡಿಹೈಡ್ರೇಷನ್ನಿಂದಾಗಿ 3 ರಿಂದ 4 ದಿನಗಳಲ್ಲಿ ಆ ವ್ಯಕ್ತಿ ಸಾಯುತ್ತಾನೆ. 4. ಸ್ಪ್ಯಾನಿಷ್ ಡಾಂಕಿ. ಸ್ಪೇನ್ನಲ್ಲಿ ಯುದ್ಧ ಕೈದಿಗಳನ್ನು ಬಟ್ಟೆಗಳಿಲ್ಲದೆ ಒಂದು ತ್ರಿಭುಜಾಕಾರದ ಮೇಜಿನ ಮೇಲೆ ಕೂಡಿಸುತ್ತಾರೆ. ನಂತರ ಅವರ ಕಾಲಿಗೆ ಭಾರವಾದ ವಸ್ತುಗಳನ್ನು ಕಟ್ಟುತ್ತಿದ್ದರು. ಗುರುತ್ವಾಕರ್ಷಣೆಯಿಂದಾಗಿ ಈ ಭಾರವಾದ ವಸ್ತುಗಳು ಆ ವ್ಯಕ್ತಿಯನ್ನು ನಿಧಾನವಾಗಿ ಕೆಳಗೆ ಎಳೆಯುತ್ತಾ 2 ಭಾಗಗಳಾಗಿ ತುಂಡು ಮಾಡುತ್ತವೆ. ನಂತರ ಅವನಿಗೆ ಅಲ್ಟಿಮೇಟ್ಲಿ ಸಾವೆ. 3. ಬ್ರೆಸ್ಟ್ ರಿಪ್ಪರ್. 15ನೇ ಶತಮಾನದಲ್ಲಿ ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳಲ್ಲಿ ಹೆಣ್ಣು ಮಕ್ಕಳು ಯಾರಾದರೂ ಮದುವೆಗೆ ಮುಂಚೆಯೇ ಪ್ರೆಗ್ನೆಂಟ್ ಆದರೆ ಮಾಟ ಮಂತ್ರಗಾತಿ ಎಂದು ಅನುಮಾನ ಬಂದರೆ ಆಕ್ರಮ ಸಂಬಂಧ ಇದೆ ಎಂದು ಗೊತ್ತಾದರೆ ಇಂತಹ ಶಿಕ್ಷೆಯ ವಿಧಾನಗಳನ್ನು ಉಪಯೋಗಿಸಿ ಸಾಯಿಸುತ್ತಿದ್ದರು. ಸ್ಪೈಡರ್ ಎಂಬ ಕಬ್ಬಿಣದ ಸಾಧನವನ್ನು ಉಪಯೋಗಿಸಿ ಮಹಿಳೆಯರ ಸ್ತನಗಳನ್ನು ಸೀಳಿಬಿಡುತ್ತಿದ್ದರು. ಆ ಜಾಗದಲ್ಲಿ ರಕ್ತನಾಳಗಳು ಹೆಚ್ಚಾಗಿ ಇರುವುದರಿಂದ ರಕ್ತವು ಹೆಚ್ಚಾಗಿ ಹೋಗಿ ಸಾಯುತ್ತಿದ್ದರು. 2. ಕ್ರೂಸಿಫಿಕ್ಷನ್. ಇಲ್ಲಿಯವರೆಗೆ ನಾವು ಹೇಳಿದ ಪ್ರತಿಯೊಂದು ಶಿಕ್ಷೆ ಶಾರೀರಿಕ ಶಿಕ್ಷೆ. ಆದರೆ ಈ ಶಿಕ್ಷೆ ಶಾರೀರಿಕ ಮತ್ತು ಮಾನಸಿಕ ಶಿಕ್ಷೆಯಾಗಿದೆ. ಈ ಶಿಕ್ಷೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಎಷ್ಟು ವಿಧಗಳಾಗಿ ಶಿಕ್ಷಿಸಬಹುದು ಅಷ್ಟು ವಿಧಗಳಾಗಿ ಜನರೆಲ್ಲರ ಮುಂದೆ ಅವಮಾನಿಸಿ ಶಾರೀರಿಕ ಹಿಂಸೆ ಕೊಟ್ಟು ಒಂದು ಎತ್ತರವಾದ ಪ್ರದೇಶದಲ್ಲಿ ಪ್ಲಸ್ ಆಕಾರದಲ್ಲಿರುವ ಒಂದು ಶಿಲುಬೆಗೆ ಆ ವ್ಯಕ್ತಿಯ ಕಾಲುಗಳನ್ನು ಮತ್ತು ಕೈಗಳನ್ನು ಮೊಳೆಗಳಿಂದ ಹೊಡೆದು ಬಿಸಿಲಲ್ಲಿ ಕೆಲವು ದಿನಗಳವರೆಗೆ ನರಕ ತೋರಿಸಿ ಇನ್ನೊಮ್ಮೆ ಯಾರಾದರೂ ಈ ತಪ್ಪು ಮಾಡಿದರೆ ಇದೇ ಶಿಕ್ಷೆ ಬೀಳುತ್ತದೆ ಎಂದು ವಾರ್ನಿಂಗ್ ಕೊಡುತ್ತಾ ಸಾಯಿಸುತ್ತಾರೆ. ಏನಾದರೂ ತಪ್ಪು ಮಾಡಿದವರೇ ಈ ಶಿಕ್ಷೆ ಅನುಭವಿಸಲು ಹೆದರುತ್ತಿದ್ದರು. ಆದರೆ ಜೀಸಸ್ ಯಾರೋ ಮಾಡಿರುವ ತಪ್ಪಿಗೆ ಈ ಶಿಕ್ಷೆ ಅನುಭವಿಸುತ್ತಾನೆ. ಅದಕ್ಕಾಗಿಯೇ ಜೀಸಸ್ ಪ್ರಪಂಚದಲ್ಲಿಯೇ ಅತ್ಯಂತ ಖ್ಯಾತಿಯನ್ನು ಹೊಂದಿದ ದೇವರಾಗಿದ್ದಾನೆ. 1. ಇಂಪ್ಯಾಲಿಮೆಂಟ್. ಈ ಶಿಕ್ಷೆಯಲ್ಲಿ ಒಂದು ಚೂಪಾಗಿರುವ ಕಟ್ಟಿಗೆಯ ಸ್ತಂಭವನ್ನು ಮನುಷ್ಯನ ಕೆಳಗಡೆ ಚುಚ್ಚಿ ಅಂದರೆ ಅಂಡುವಿನಲ್ಲಿ ಚುಚ್ಚಿ ಅದನ್ನು ನಿಲ್ಲಿಸುತ್ತಿದ್ದರು. ನಂತರ ಭೂಮಿಯ ಗುರುತ್ವದಿಂದ ಆ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಕೆಳಗೆ ಇಳಿಯುತ್ತಾ ಆ ಸ್ತಂಭ ತನ್ನ ಬಾಯಿಯಿಂದ ಹೊರಗೆ ಬರುತ್ತದೆ. ಕೆಲವು ಜನ ಈ ಸ್ತಂಭದ ಮೇಲೆ 6 ದಿನಗಳವರೆಗೂ ಬದುಕಿದ್ದರಂತೆ. 15ನೇ ಶತಮಾನದಲ್ಲಿ 3ನೆಯ ವಿಲ್ಯಾಡ್ ಎಂಬ ರಾಜ ಸುಮಾರು 20,000ಕ್ಕೂ ಹೆಚ್ಚು ಜನರನ್ನು ಈ ಶಿಕ್ಷೆಯನ್ನು ಉಪಯೋಗಿಸಿ ಸಾಯಿಸಿದನಂತೆ. ಈ ಎಲ್ಲ ಶಿಕ್ಷೆಗಳಲ್ಲಿ ಯಾವುದಾದರೂ ಒಂದು ಶಿಕ್ಷೆಯನ್ನು ಬಳಸಿ ನಮ್ಮ ದೇಶದಲ್ಲಿ ತಪ್ಪು ಮಾಡಿದವನನ್ನು ಪಬ್ಲಿಕ್ನಲ್ಲಿ ಶಿಕ್ಷಿಸಿದರೆ ನಮ್ಮ ದೇಶದಲ್ಲಿ ಅತ್ಯಾಚಾರಗಳಾಗಲಿ ಕೊಲೆಗಳಾಗಲಿ ಕಳ್ಳತನಗಳಾಗಲಿ ಯಾವುದೂ ಇರುವುದಿಲ್ಲ. ಅಸಲು ಕೋರ್ಟ್ಗಳು, ಪೊಲೀಸರು, ಸ್ಟೇಷನ್ಗಳು ಎಂಬುವೇ ಇರುವುದಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.